ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ವೀಕ್ಷಣೆ ಮಾಡ್ತಕ್ಕಂತ ಎಸರ್ವರೆಗೂ ವೀಕ್ಷಕರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಬಂದ್ಬಿಟ್ಟು ನೀಲಮ್ಮ ಟುಬಾಕಿ ಅಂತ. ನಾನು ಹುಬ್ಬಳ್ಳಿ, ಮೂಲತಃ ಹುಬ್ಬಳ್ಳಿಯವಳಾಗಿದ್ದೀನಿ. ಇಲ್ಲಿ ಒಂದು 5 ವರ್ಷದಿಂದ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಸಂಸ್ಥೆ ಬಂದ್ಬಿಟ್ಟು ಪ್ರಾರಂಭವಾಗಿ 19 ವರ್ಷ ಮುಗಿದು ಇವತ್ತು 20ನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ. ಇಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಆರೋಗ್ಯಕ್ಕೆ ನಾವು ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಆರೋಗ್ಯಕ್ಕೆ ಅಂದ್ರೆ ನಿಮ್ಮ ಈ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಇರಬಹುದು, ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಪ್ರಪಂಚದಾದ್ಯಂತ ಆರೋಗ್ಯ ಒಂದು ಆಹಾಕಾರನ ನೋಡ್ತಾನೆ ಇರ್ತೀವಿ. ಸೊ ಇಲ್ಲಿ ಮೇನ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆರೋಗ್ಯ ವಿಷಯಕ್ಕೆ, ಚಿಕ್ಕ ಚಿಕ್ಕ ಕಾಯಿಲೆಯಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆವರೆಗೂ, ಇವಾಗ BP ಇರಬಹುದು, ಶುಗರ್ ಇರಬಹುದು, ಆಮೇಲೆ ಸೋರಿಯಾಸಿಸ್ ಇರಬಹುದು, ಸ್ಕಿನ್ ಅಲರ್ಜಿ ಇರಬಹುದು, ಆಮೇಲೆ ಕ್ಯಾನ್ಸರ್ ಸಂಬಂಧ ದೊಡ್ಡ ಭಯಾನಕ ಕಾಯಿಲೆವರೆಗೂ ನಮ್ಮಲ್ಲಿ ಬರ್ತಾರೆ. ಸೊ ಇಲ್ಲಿ ಚಿಕಿತ್ಸೆ ತಗೊಂಡು 10 ದಿನ ನಾವು ಕಂಪಲ್ಸರಿ ಮಾಡಿರ್ತೀವಿ. ಸೊ ಆ ಒಂದು ಚಿಕಿತ್ಸೆಯನ್ನ ತಗೊಂಡು ನಮ್ಮ ತಮ್ಮ ಮನೆಗೆ ಹೋಗಿ ಉಳಿದಂತನ್ನ ತಾವು ಮನೆಯಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ನಾವು ಹೋಗುವಾಗ ಬರೆದು ಕೊಡ್ತೀವಿ. ನೋಡ್ತಾ ಇದ್ರೇನೆ ಒಂದು ರೋಮಾಂಚನ ಆಗುತ್ತೆ. ಹೌದು ಸರ್, ಬೆಳಗಿನ ಜಾವ ನೋಡೋದಕ್ಕಂತೂ ಅದ್ಭುತ. ಖಂಡಿತ ಅರ್ಧ ಕಾಯಿಲೆ ಈ ನಿಸರ್ಗದಿಂದನೇ ವಾಸಿ ಆಗ್ಬಿಡುತ್ತೆ. ಸೊ ಸುಮಾರು ಜನ ಹಾಗೆ ಹೇಳಿದ್ದು ಉಂಟು ಇಲ್ಲಿ ನಮ್ಮಲ್ಲಿ. ಓಕೆ, ಎಷ್ಟು ಜಾಗದಲ್ಲಿ ಇದೆ ಇದು? ಇದು 3.5 ಎಕರೆಯಲ್ಲಿ ಇದೆ ಸರ್. 3.5 ಎಕರೆಯಲ್ಲಿ ಚಿಕಿತ್ಸಾ ಸೆಂಟರ್ ಬಿಲ್ಡಿಂಗು, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಾವಯವ ಕೃಷಿನೂ ಮಾಡ್ತೀವಿ. ಅದ್ರ ಜೊತೆಗೆ ಯೋಗ ಗೋಶಾಲೆ ಇದೆ. 30-35 ಹಸುಗಳಿದೆ. ಹೌದಾ? ಹೌದು. ಅದು ಹೇಗೆ, ಯಾರಾದ್ರೂ ಬಿಟ್ಟು ಹೋಗಿದ್ದ ಅಥವಾ ನೀವೇ ಬಂದು? ನಾವು ಕೆಲವೊಂದು ನಾವು ತೆಗೆದುಕೊಂಡದ್ದು ಇದೆ. ಯಾಕೆಂದ್ರೆ ನಮ್ಮ ನಿಸರ್ಗ ಚಿಕಿತ್ಸಾ ಸೆಂಟರ್ಗೆ ಈಗ ಹಾಲು ಬೇಕಾಗುತ್ತೆ, ಮೊಸರು ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಂದು ನಾವು ತಗೊಂಡಿರ್ತೀವಿ. ಕೆಲವೊಂದು ಭಕ್ತರನ್ನು ಕೂಡ ತಮಗೆ ನೋಡಕ್ ಆಗದೆ ಇರಬಹುದು, ಅಥವಾ ಮಠಕ್ಕೆ ಕೊಡ್ಬೇಕು ಅಂತ ಏನೋ ಭಕ್ತಿಯಿಂದ ತಂದು ಬಿಟ್ಟಂತನೂ ಇರ್ತದೆ. ಟೋಟಲ್ ಆಗಿ ಒಂದು 35 ಹಸುಗಳು ಇವತ್ತಿದೆ ನಮ್ಗೆ. ಆಮೇಲೆ ಇಲ್ಲಿ ಟೋಟಲ್ ಆಗಿ ಸಾಮಾನ್ಯವಾಗಿ ಏನನ್ನ ಸಮಸ್ಯೆ ಇರೋರು ಬರ್ತಾರೆ ನಿಮ್ಮ ಹತ್ರ ಸಾಮಾನ್ಯವಾಗಿ ಬರುವಂತ? ಸಾಮಾನ್ಯವಾಗಿ ಹೆಚ್ಚು ಇವತ್ತಿಂದ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬಹುದು ಸರ್, ಇವಾಗ ಎಲ್ಲರೂ ಚಿಕ್ಕ ಚಿಕ್ಕ ಒಂದು 30-35 ವರ್ಷಕ್ಕೆ ಬಿಪಿ ಶುಗರ್ ಬಂದ್ಬಿಡುತ್ತೆ. ಸೊ ಹೆಚ್ಚು ಬಿಪಿ ಶುಗರ್ ನೋಡಿ ಜಾಸ್ತಿ ಬರ್ತಾರೆ. ಸೊ ಇವಾಗ ನಮ್ಮ ಲೈಫ್ ಸ್ಟೈಲ್ ಇಂದ ಎಲ್ಲರನ್ನು ಈ ಸಿಟಿಗಳಲ್ಲಿ ಬ್ಯುಸಿ ಒಂದು ಜೀವನ ನಡೆಸುವಾಗ ತುಂಬಾ ವೇಟ್ ಗೇನ್ ಅನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮ್ಯಾಕ್ಸಿಮಮ್ ವೇಟ್ ಗೇನ್ ಗೆ ಅಂದ್ರೆ ವೇಟ್ ಲಾಸ್ ಗೆ ಬರ್ತಾರೆ, ಆಮೇಲೆ ಬಿಪಿ ಶುಗರ್ ಜಾಸ್ತಿ ಬರ್ತಾರೆ. ಇತ್ತೀಚೆಗೆ ಬೇರೆ ಬೇರೆ ಕಾಯಿಲೆಯವರು ತುಂಬಾ ಜನ ಬರ್ತಾರೆ, ಯಾಕಂದ್ರೆ ನಮ್ಮ ಫುಡ್ ಸಿಸ್ಟಮ್ ಅಷ್ಟು ಸರಿ ಇಲ್ಲ ಇವತ್ತಿನ ದಿನದಲ್ಲಿ. ನಮ್ಮ ಜೀವನ ಹೇಗೆ ಅಂದ್ರೆ ಮುಖ್ಯವಾಗಿ ನಮಗ ಒಂದು ಆರೋಗ್ಯ ಕೇಳೋದಕ್ಕೆ ನಮ್ಮ ಹೊಟ್ಟೆ ಕಾರಣ ಅಂತ ನಮ್ಮ ಯಾವಾಗ್ಲೂ ನಮ್ಮ ಗುರುಗಳು ಹೇಳಿರ್ತಾರೆ. ಯಾಕಂದ್ರೆ ಹೊಟ್ಟೆಗೆ ನಾವು ಏನ್ ಕೊಡ್ತೇವೆ ಇವತ್ತು, ಇಂಟೇಕ್ ನಾವು ಏನ್ ಕೊಡ್ತೀವಿ, ಸೊ ಅದು ನಮ್ಮನ್ನ ಒಂದು ರೋಗಕ್ಕೆ ಕಾರಣ ಆಗುತ್ತೆ ಅಂತ ನಾವು ಇವತ್ತು ಯಾಕಂದ್ರೆ ಸ್ವತಃ ನಾನು ಇಲ್ಲಿ ಉಪವಾಸ ಮಾಡಿದ್ದೀನಿ. ಸೊ ಅದ್ರ ಉಪವಾಸದ ಮಹತ್ವ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದ್ರೆ ಇವತ್ತಿನ ಬಿಜಿಎಸ್ ನಡಿಲಲ್ಲಿ ನಾವು ಹೊಟ್ಟೆನ ಚೆನ್ನಾಗಿ ನೋಡ್ಕೊಂತಾ ಇಲ್ಲ, ಯಾಕಂದ್ರೆ ನಮ್ಮ ಆರೋಗ್ಯವನ್ನ ನಾವು ತುಂಬಾ ಕಡೆಗಣಿಸ್ತಾ ಇದೀವಿ. ಸೊ ಅದನ್ನ ಅದಕ್ಕೆ ಈಗ ಎಲ್ಲಾ ತರ ಸಮಸ್ಯೆ ಮ್ಯಾಕ್ಸಿಮಮ್ ಬರೋದು ವೆಯ್ಟ್ ಲಾಸ್ ಮತ್ತೆ ಬಿಪಿ ಶುಗರ್. ಇವಾಗ ಇತ್ತೀಚೆಗೆ ಬೇರೆ ಬೇರೆ ಕಾಯಿಲೆಗೂ ಅಷ್ಟೇ ಜನ ಬರ್ತಾ ಇದಾರೆ. ಸೊ ಅದೊಂದು ದೊಡ್ಡ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಸ್ಟ್ರೆಸ್ ಕೂಡ ತುಂಬಾ ಇದೆ. ಹೌದು ಸರ್, ಹೌದು. ಯಾಕೆ ಅದೇ ಹೇಳಿದ್ನಲ್ಲ, ತುಂಬಾ ಒಂಥರ ಮೆಷಿನ್ ತರ ಜೀವನ ಮಾಡ್ತಾ ಇದ್ದೇನೆ ಇವತ್ತು ಮನುಷ್ಯ. ಸೊ ಅದರಿಂದ ಇವತ್ತು ತುಂಬಾ ಸ್ಟ್ರೆಸ್ ಒಳಗಾಗ್ತಾನೆ, ಯಾಕಂದ್ರೆ ಆ ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು, ವರ್ಕ್ ಮಾಡೋ ಕಡೆನೂ, ಮನೇಲಿ ಸಂಸಾರನು ಬ್ಯಾಲೆನ್ಸ್ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಅವನು ತನ್ನ ಆರೋಗ್ಯವನ್ನ ಕಡೆಗಣಿಸಿ ಸ್ಟ್ರೆಸ್ ಗೆ ಹೋಗ್ತಾ ಇದ್ದಾನೆ. ಸೊ ಎಲ್ಲಾ ಸಮಸ್ಯೆಗೂ ನಮ್ಮ ಮಹಾಮನೆ ಒಂದು ಹೇಳಿ ಮಾಡಿಸಿದ ಜಾಗ ಅಂತ ನಾನು ಈ ಸಂದರ್ಭದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಅದ್ಭುತ, ನನಗೂ ಹಾಗೆ ಅನಿಸ್ತು. ಈಗ ಹಂಗಾಗಿ ಆಮೇಲೆ ಇನ್ನೊಂದು ಹೇಳ್ತಿದ್ರಿ ನೀವು, ಕ್ಯಾನ್ಸರ್ ಆದವ್ರು ಕೂಡ ಇಲ್ಲಿ? ಹೌದು ಸರ್, ಹೌದು. ಕ್ಯಾನ್ಸರ್ ತುಂಬಾ ಪೇಷಂಟ್ ಬರ್ತಿದ್ದಾರೆ, ಮತ್ತೆ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಬರ್ತಾ ಇದೆ. ಯಾಕಂದ್ರೆ ಕ್ಯಾನ್ಸರ್ ಪೇಷಂಟ್ ಪ್ರೀ ಸ್ಟೇಜ್ ಅಲ್ಲಿ ಬರೋದಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇವತ್ತು ಡಾಕ್ಟರ್ಗೆ ಕೂಡ ಬೇಗ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗಾಗ್ಲೇ ಈಗ 2ನೇ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ, 3ನೇ ಸ್ಟೇಜ್ ಹೋಗಿರ್ತಾರೆ ಕೆಲವೊಬ್ರು. ಅವಾಗ ಡಾಕ್ಟರ್ಗೂ ಕೂಡ ಅದು ಏನ್ ಕಾರಣ ಅಂತ ಗೊತ್ತಾಗಿಲ್ಲ. ಸೊ ತುಂಬಾ ಲೇಟ್ ಆಗಿ ಸಸ್ಪೆಕ್ಟ್ ಮಾಡ್ತಾ ಇದಾರೆ. ಅದು ಒಂದು ಡಾಕ್ಟರ್, ಈಗ ಈ ಪೇಷಂಟ್ ಕೂಡ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಕಿಮೋ ಮಾಡಿಸ್ಕೊಂಡು ಏನೇನೋ ಮಾಡಿಸ್ಕೊಂಡು ಇಲ್ಲಿ ಬರ್ತಾ ಇದಾರೆ. ಸೊ ಅದ ಇವಾಗ ಎಲ್ಲಿ ಇವತ್ತ ಈ ಒಂದು ಟಿವಿಯನ್ನು ವೀಕ್ಷಣೆ ಮಾಡ್ತಕ್ಕಂತ ನಾನು ಜನರಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಕ್ಯಾನ್ಸರ್ ಬಂದಾಗ ಮೊದಲು ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಬಂದು ಹುಷಾರ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕಿಮೋ ಅಂತ ಒಂದು ಅವ್ರಿಗೆ ಚಿಕಿತ್ಸೆ ಕೊಡ್ತಾರೆ, ಕಿಮೋ ಇರ್ಬೋದು, ರೇಡಿಯೇಷನ್ ಇರಬಹುದು, ಅದನ್ನೆಲ್ಲ ಮಾಡಿದ್ಮೇಲೆ ನಮ್ಮಲ್ಲಿ ಬಂದ್ರೆ ಅಷ್ಟೊಂದು ಪ್ರಯೋಜನ ಆಗಲ್ಲ, ಪ್ರಯೋಜನ ಆಗಲ್ಲ ಅಂತಲ್ಲ, 100% ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರೀ ಸ್ಟೇಜ್ ಅಲ್ಲಿ ಬಂದಾಗ ವಿಥೌಟ್ ಏನೋ ಇದು ಇರ್ಬೋದು, ಏನೋ ಕಿಮೋ ಇರಬಹುದು, ರೇಡಿಯೇಷನ್ ಇರ್ಬೋದು, ಆರಾಮಾಗಿ ಆರೋಗ್ಯವಾಗಿ, ಅಂದ್ರೆ ಕ್ಯಾನ್ಸರ್ ಕಣಗಳು ಯಾವತ್ತು ಕ್ಯಾನ್ಸರ್ ಬಂದ
ಮೇಲೆ ಅದು ನಮ್ ಜೊತೆಗೆ ಇರುತ್ತೆ, ಅದು ಹೋಗಲ್ಲ ನಮ್ಮನ್ನ ಬಿಟ್ಟು. ಸೊ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನಾವು ಹೆಚ್ಚು ದಿನ ಆರೋಗ್ಯವಾಗಿ ಖುಷಿಯಿಂದ ಬದುಕಬಹುದು ನಮ್ಮಲ್ಲಿ ಬಂದ್ರೆ. ಸೊ ಅದನ್ನ ನಾನು ಇವತ್ತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ, ತುಂಬಾ ಕಡಿಮೆ ಇದ್ದಾಗ ಬೇಗ ಹುಷಾರಾದ ತಕ್ಷಣ, ಅಂದ್ರೆ ಗೊತ್ತಾದ ತಕ್ಷಣ ಇವತ್ತು ನಮ್ಗೆ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಮೊದಲು ನಮ್ ಚಿಕಿತ್ಸೆ ಮಾಡ್ಕೊಂಡು ನಂತರ ಇಲ್ಲ ಆಗಲ್ಲ ಅಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಏನು ನಿಮ್ಮ ಚಿಕಿತ್ಸಾ ಪದ್ಧತಿ ಹೇಗಿರುತ್ತೆ, ಹೇಗೆ ಶುರು ಆಗುತ್ತೆ ಬೆಳಗಿನ ಜಾವದಿಂದ ಸಾಯಂಕಾಲ? ಚಿಕಿತ್ಸಾ ಪದ್ಧತಿ ಬಂದ್ಬಿಟ್ಟು ಸರ್, ಇವಾಗ ನಮಗೆ ಮೊದಲೇ ಜನ ಫೋನ್ ಮಾಡಿರ್ತಾರೆ, ಅಂದ್ರೆ ಸಾಮಾನ್ಯವಾಗಿ ನಿಮಗ್ ಗೊತ್ತಿರ್ಬೋದು, ಇವಾಗ ಇವನ್ ನಿಮಗೆ ಏನಾದ್ರು ಆದ್ರೂ ಈ ಚಿಕಿತ್ಸಾ ಸೆಂಟರ್ ಬಗ್ಗೆ ಎಲ್ಲಾ ಕೇಳ್ಕೊಂಡೆ ಬಂದಿರ್ತಾರೆ, ಇಲ್ಲಿ ಹೇಗೆ ರಿಸಲ್ಟ್ ಹೇಗಿದೆ ಹುಷಾರಾಗುತ್ತಾ ಎಲ್ಲಾ ಕೇಳ್ಕೊಂಡೆ ಬಂದಿರ್ತಾರೆ. ಆದ್ರೂ ಮತ್ತೆ ಫೋನ್ ಮಾಡಿ ನಮಗೂ ಎಲ್ಲಾ ಮಾಹಿತಿ ಕೇಳ್ತಾರೆ, ನಾನು ಎಲ್ಲಾ ಮಾಹಿತಿ ಹೇಳಿರ್ತೇವೆ. ಸೊ ಅದಾದ್ಮೇಲೆ ಇಂಥ ದಿನ ರೂಮ್ ಅವೈಲೇಬಿಲಿಟಿ ತಿಳ್ಕೊಬೇಕಾಗುತ್ತೆ ಇಲ್ಲಿ ಬರೋಕ್ಕಿಂತ ಮೊದಲು, ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ 40 ಮೆಂಬರ್ಸ್ ಗೆ ಇಲ್ಲಿ ಅಕಾಮಡೇಟ್ ಮಾಡಬಹುದು ಎಟ್ ಎ ಟೈಮ್. ಸೊ ಕೆಲವೊಂದ್ ಟೈಮ್ ತುಂಬಾ ರಜೆಯಲ್ಲಿ ಇರಬಹುದು, ಕೆಲವೊಂದ್ ಟೈಮ್ ನಲ್ಲಿ ತುಂಬಾ ಜನ ಇರ್ತಾರೆ, ಹಂಗಾಗಿ ರೂಮ್ ಅವೈಲೇಬಿಲಿಟಿ ತಿಳ್ಕೊಂಡು ಅವ್ರು ಇಲ್ಲಿ ಬರಬೇಕಾಗುತ್ತೆ. ಸೊ ಬರುವಾಗ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರ್ತೀವಿ, 10 ದಿನ ಕಂಪಲ್ಸರಿ ನಾವು ಮಾಡಿರ್ತೀವಿ. 10 ದಿನಕ್ಕೆ ಈಗ ನಾವು ಸ್ಪೆಷಲ್ ರೂಮ್ ಜನರಲ್ ರೂಮ್ ಅಂತ ಇಲ್ಲಿ ನಾವು ಮಾಡಿರ್ತೀವಿ ಭಾಗ. ಸ್ಪೆಷಲ್ ರೂಮ್ ಅಲ್ಲಿ ದಿನಕ್ಕೆ 700 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಬ್ಬರಿಗೆ, ಆಮೇಲೆ ಜನರಲ್ ರೂಮ್ ಅಲ್ಲಿ 600 ರೂಪಾಯಿ ಚಾರ್ಜ್ ಮಾಡ್ತೀವಿ ದಿನಕ್ಕೆ. ಚಿಕಿತ್ಸೆ ಎಲ್ಲ ಸೇರಿ ಎಲ್ಲಾ ಸೇರಿಸಿ ಅಂದ್ರೆ ಅದು 600 ರೂಪಾಯಿ. ಬೇರೆ ನಾವು ಏನ್ ಕೊಡ್ತೀವಿ, ಸಪೋಸ್ ಇವಾಗ ಕೆಲವೊಬ್ರು ಬಿ ಪಿ ಶುಗರ್ ಬಂದ್ರೆ ಅವ್ರದ್ದು ಚೆಕಪ್ ಮಾಡ್ತೀವಿ, ಫಸ್ಟ್ ಡೇ ಮಾಡ್ತೀವಿ, ಎವ್ರಿ 4th ಡೇ ನಾವು ಮಾಡ್ತಾ ಇರ್ತೀವಿ. ಸೊ ಚೆಕಪ್ ಚಾರ್ಜು ಮಾಡ್ತೀವಿ ನಾವು, ಯಾಕಂದ್ರೆ ಚಾರ್ಜ್ ಮಾಡಿದಾಗ ಉಳಿದಿದ್ದೆಲ್ಲ ಸೇರಿಸಿ ಅವ್ರಿಗೆ ಅಪ್ರಾಕ್ಸಿಮೇಟ್ 8,500-9,000 ರೂಪಾಯಿ ಒಬ್ರಿಗೆ ಖರ್ಚಾಗುತ್ತೆ 10 ದಿನಕ್ಕೆ. 10 ದಿನ ಕಂಪಲ್ಸರಿ ಉಳಿಲೇಬೇಕು, 10 ದಿನ ಉಳಿದವ್ರಿಗೆ ಮಾತ್ರ ನಾವಿಲ್ಲಿ ಅಡ್ಮಿಷನ್ ಕೊಡ್ತೀವಿ. ಸೊ ಅದು ಕೆಲವೊಬ್ರಿಗೆ ಅಬ್ರಾಡ್ ಇರ್ತಾರೆ, ಕೆಲವೊಬ್ರು ಇಲ್ಲಿ ಬರಕ್ ಆಗಲ್ಲ ಏನೋ ಕೆಲಸದ ಒತ್ತಡದಲ್ಲಿ. ಸೊ ಅಂತವ್ರಿಗೋಸ್ಕರ ಈಗ ಆನ್ಲೈನ್ ಕೋರ್ಸ್ ಕೂಡ ನಾವ್ ಇಟ್ಟಿದೀವಿ ಸರ್. ಆನ್ಲೈನ್ ನಮ್ಗೆ ಇವಾಗ್ನು ಒಂದ್ 4-5 ಜನ, US ಆಸ್ಟ್ರೇಲಿಯಾದಲ್ಲಿ ಒಂದ್ 3 ಜನ ಮಾಡ್ತಾ ಇದಾರೆ, US ಅಲ್ಲಿ ಒಂದ್ 1 ಮಾಡ್ತಾ ಇದಾರೆ, ಇಲ್ಲಿ ಹುಬ್ಳಿಲಿ 1 ಮಾಡ್ತಾ ಇದಾರೆ ಇಲ್ಲಿ ಬರಕ್ ಆಗದೆ ಇರೋದಕ್ಕೆ. ಸೊ ಆನ್ಲೈನ್ ಕೋರ್ಸ್ ಕೊಟ್ಟಿರ್ತೀವಿ. ಆನ್ಲೈನ್ ಹೇಗಪ್ಪ ಅಂತಂದ್ರೆ, ಆನ್ಲೈನ್ ಗೆ ನಿಮ್ಗೆ 15,000 ರೂಪಾಯಿ ಅಲ್ಲಿ ನಾವು ಫೀಸ್ ಇಟ್ಟಿದೀವಿ. ಯಾಕೆ ಅಂದ್ರೆ ಇವತ್ತು ನಾವು ಹೇಗಿದೆ ಮನುಷ್ಯನ ಮನಸ್ಥಿತಿ ಅಂದ್ರೆ, ದುಡ್ಡು ಕೊಟ್ರೆ ಅಟ್ಲೀಸ್ಟ್ ದುಡ್ಡು ಕೊಟ್ಟಿದ್ಗಾದ್ರೂ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ನಾವು ಫೀಸ್ ಜಾಸ್ತಿ ಇಟ್ಟಿದೀವಿ ಆನ್ಲೈನ್ ಗೆ. ಸೊ ಆದ್ರೂ ಕೆಲವೊಬ್ರು ದುಡ್ಡಿಗೆ, ಕೆಲವೊಬ್ರು ಆರೋಗ್ಯದ ವಿಷಯ ಗೊತ್ತಾಗಿರುತ್ತೆ, ಇಲ್ಲಿ ಚೆನ್ನಾಗಿ ರಿಸಲ್ಟ್ ಇದೆ ಅನ್ನೋ ಉದ್ದೇಶದಿಂದ ಕೆಲವೊಬ್ರು ಆನ್ಲೈನ್ ತಗೊಂತಾರೆ ಇವತ್ತಿನ ದಿನ. ಅದೇ ಒಂದು ಖುಷಿ ಪಡುವಂತ ವಿಷಯ. ಯಾಕೆ ಅಂದ್ರೆ ಇವತ್ತು ಏನ್ ಮಾಡ್ತಾನೆ ಜನ ಅಂದ್ರೆ, ಒಂದು ನಿಸರ್ಗದ ಕಡೆ ಬರ್ತಾ ಇದಾರೆ ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅದ್ರದ್ದು ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಇವತ್ತು ನಿಮಗೆ ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಹೋದ್ರೆ ಒಂದಿಂದ ಒಂದು ಪ್ರಮೋಷನ್ ಕೊಡ್ತಾ ಹೋಗ್ತಾರೆ. ಈ ಡಾಕ್ಟರ್ ಕಡೆ ಹೋದ ಡಾಕ್ಟರ್ನು ಬೇಕೇ ಬೇಕು, ಇಲ್ಲ ಅಂತ ನಾ ಹೇಳಲ್ಲ. ಬಟ್ ಡಾಕ್ಟರ್ ಯಾವಾಗಪ್ಪ ಅದು ಎಮರ್ಜೆನ್ಸಿ ಅಂತ ಇದ್ದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗೋದು ಬೆಸ್ಟ್. ಅದರ್ವೈಸ್ ನಾವು ಚಿಕ್ಕ ಚಿಕ್ಕ ಕಾಯಿಲೆಗಳನ್ನ ನಿಸರ್ಗದ ಮೂಲಕ ಆದಷ್ಟು ಪ್ರಕೃತಿಯ ಕಡೆಗೆ ನಾವು ಬಂದು ವಾಸಿ ಮಾಡ್ಕೊಳಕ್ ಸಾಕಷ್ಟು ದಾರಿಗಳಿದಾವೆ, ಉಪಾಯಗಳು, ಅವನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಇವತ್ತು ಆರೋಗ್ಯವನ್ನು ಪಡ್ಕೊಳಕ್ಕೆ ನಮ್ಮ ಮಹಾಮನೆಗೆ ಎಲ್ಲರೂ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಕೆ, ಬಂದ್ವಿ ನಿಮ್ಮ ಹತ್ರ, ಏನೇನ್ ನೀವು ಮೆಡಿಸಿನ್ ಕೊಡ್ತೀರಾ ಅಥವಾ ನಿಮ್ದು ಏನ್ ಆಹಾರ ಪದ್ಧತಿ ಏನಿರುತ್ತೆ ಇಲ್ಲಿ? ಹಾಗೆ ಇಲ್ಲಿ ಚಿಕಿತ್ಸೆಗೆ ಬಂದವರಿಗೆ ಸರ್ ಲಿಕ್ವಿಡ್ ಅಂದ್ರೆ ರಸಾಹಾರದ ಮೇಲೆ ನಾವು ಉಪವಾಸ ಮಾಡಿಸ್ತೀವಿ. ಕೊಡುವಂತ ಲಿಕ್ವಿಡ್ ಬೇರೆ ಬೇರೆ ಸಮಸ್ಯೆ ಅವ್ರಿಗೆ ಬೇರೆ ಇರುತ್ತೆ. ಸಪೋಸ್ ಇವಾಗ ಇವಾಗ ಶುಗರ್ ಬಂದ್ರಿ ಅಂತ ಇಟ್ಕೊಡ್ರಿ, ಶುಗರ್ ಬಂದಾಗ ಅವ್ರಿಗೆ ಫಸ್ಟ್ ಡೇ ಅವ್ರ ಶುಗರ್ ಎಲ್ಲ ರೀಡಿಂಗ್ ಎಲ್ಲ ನೋಡ್ತೀವಿ, ಫಾಸ್ಟಿಂಗ್ ಚೆಕ್ ಮಾಡ್ತೀವಿ. ಶುಗರ್ ಸಪೋಸ್ ಇವಾಗ 130 ಮೇಲಿದ್ರೆ, 130 ರೀಡಿಂಗ್ ತೋರಿಸ್ತಂದ್ರೆ ಅವ್ರಿಗೆ ಮಜ್ಜಿಗೆ ಕೊಡ್ತೀವಿ ಸರ್. ಮಜ್ಜಿಗೆ ಒಂದ್ರಲ್ಲಿ ಎಲ್ಲಾ ತರ ಆರೋಗ್ಯ ತಂದ್ರಗೂ ರಸಾಹಾರನೇ ಇರುತ್ತೆ, ಕೊಡುವಂತ ಲಿಕ್ವಿಡ್ ಚೇಂಜ್ ಇರುತ್ತೆ. ಈಗ ವೆಯ್ಟ್ ಲಾಸ್ ಬಂದ್ರೆ ಬೇರೆ ಶುಗರ್ ಒಂದು ಬಿಟ್ಟು ಬೇರೆ ಎಲ್ಲಾ ಸಮಸ್ಯೆಗೆ ಬಂದ್ರು ಜ್ಯೂಸೆ ಕೊಡ್ತೀವಿ. ಜೇನುತುಪ್ಪ ನಿಮಗೆ ಕೇಳಿರಬಹುದು, ಜೇನುತುಪ್ಪ ಜ್ಯೂಸು. ಜೇನುತುಪ್ಪದಲ್ಲಿ ತುಂಬಾ ಶಕ್ತಿ ಇದೆ, ಅಂದ್ರೆ ನಮ್ಮ ಒಳಗಡೆ ನಮ್ಮ ದೇಹವನ್ನ ಚೆನ್ನಾಗಿ ಕ್ಲೀನಿಂಗ್ ಮಾಡೋದಂದ್ರೆ ಜೇನುತುಪ್ಪ. ಸೊ ಪ್ರತಿಯೊಬ್ಬರಿಗೂ ಕೂಡ ಜೇನುತುಪ್ಪ ಜ್ಯೂಸ್ ಕೊಡ್ತೀವಿ ಫಸ್ಟ್ ಅವ್ರ ಸಮಸ್ಯೆ ಮೇಲೆ. ಸಪೋಸ್ ಇವ್ರು ಕೆಲವೊಬ್ರು ತುಂಬಾ ಅಂಡರ್ ವೇಟ್ ಬಂದಿರ್ತಾರೆ, ಆದ್ರೂ ಅವ್ರಿಗೆ ಏನೋ ಸೋರಿಯಾಸಿಸ್ ಅಥವಾ ಏನೋ ಬೇರೆ ಬೇರೆ ಸಮಸ್ಯೆಗಳು ಇರ್ತಾವ. ಬಟ್ ಫಸ್ಟ್ ಬಂದಾಗ ಎಕ್ಸೆಪ್ಟ್ ಏನು ಶುಗರ್ ಪೇಷಂಟ್, ಉಳಿದವ್ರಿಗೆಲ್ಲ ಹನಿ ಜ್ಯೂಸೆ ಕೊಟ್ಟಿರ್ತೀವಿ 2 ಟೈಮ್ ಹನಿ ಜ್ಯೂಸು. ರಾತ್ರಿ ತರಕಾರಿ ಸೂಪ್ ಮಾಡಿರ್ತೀವಿ, ಎಲ್ಲ ತರಕಾರಿಗಳನ್ನ ಬೇಯಿಸಿ ಅದನ್ನ ಅದಕ್ಕೆಲ್ಲ ಅಂದ್ರೆ ಏನು ಬೇರೆ ಹಿಟ್ಟು ಗಿಟ್ಟು ಏನು ಹಾಕೋದಿಲ್ಲ, ಅದಕ್ಕೆ ತರಕಾರಿನೆಲ್ಲ ಬೇಯಿಸ್ಬಿಟ್ಟು ಅದನ್ನ ಮತ್ತೆ ಮಿಕ್ಸಿ ಮಾಡಿ ಕುದಿಸಿ ಕರಿ ಮೆಣಸಿನ ಪುಡಿ ಹಾಕಿ, ಸೊ ಈ ರೀತಿ ಒಂದು ರುಚಿಕಟ್ಟಾಗಿ ಅವ್ರಿಗೆ ಮಾಡ್ಕೊಡ್ತೀವಿ. ಅಂದ್ರೆ ಬೇಯಿಸಿದ ಅನ್ನ ಚಪಾತಿ ರೊಟ್ಟಿ ಇದೇನು ಇರೋದಿಲ್ಲ ಸರ್, ಬಂದ ದಿನದಿಂದ ಡೇ 1 ಇಂದಾನೇ ಅವ್ರಿಗೆ ಬೇಯಿಸಿದ ಆಹಾರ ಬಿಡಿಸ್ಬಿಡ್ತೀವಿ. ಅಂದ್ರೆ ಲೈಫ್ ಲಾಂಗ್ ಬಿಡಿಸೋದಿಲ್ಲ, ಹೆದರ್ಕೋಬೇಡಿ. ಇಲ್ಲಿ ನಮ್ದು ಒಂದು ಕೋರ್ಸ್ ಅಂತ ಇರುತ್ತೆ, ಆ ಕೋರ್ಸ್ ಮುಗಿಯೋವರೆಗೂ ಅವ್ರಿಗೆ ಬಿಡ್ಲೇಬೇಕಾಗುತ್ತೆ. ಬಿಡ್ತಾರು ಕೂಡ ಫಸ್ಟ್ 1 ದಿನ 2 ದಿನ ಸಹಜ, ಮನುಷ್ಯನ ಸಹಜ ಗುಣ. ಯಾಕಂದ್ರೆ ನಾವು ಚೆನ್ನಾಗಿ ರುಚಿ, ಯಾಕಂದ್ರೆ ಬೇಯಿಸಿ ಅದ್ರೊಳಗಿಂದ ಎಲ್ಲ ಸತ್ವ ಸಾಯಿಸಿ ಉಪ್ಪು ಕಾರ ಹಾಕಿ ತಿಂದು ಅದನ್ನ ರುಚಿ ನೋಡಿರ್ತೀವಿ ನಾವು. ಬಂದಾಗ ಒಂದ್ 2 ದಿನ ಒಬ್ಬೊಬ್ರಿಗೆ ತಿನ್ನ, ಎಲ್ಲರಿಗೂ ಹಾಗೆ ಆಗಲ್ಲ, ಕೆಲವೊಬ್ರಿಗೆ ಬೇಕು ಅನ್ಸುತ್ತೆ, ತಿನ್ಬೇಕನ್ಸುತ್ತೆ. ಸೊ ಅವ್ರಿಗೆ ಏನ್ ಮಾಡ್ತೀವಿ, ಇಲ್ಲಿ ಇಲ್ಲಿ ಇರ್ತಾರಲ್ಲ
ಅದಕ್ಕೋಸ್ಕರ ಇಲ್ಲಿ ಬಂದು ಇದ್ದು ಮಾಡ್ರಿ, ಯಾಕಂದ್ರೆ ಇಲ್ಲಿ ಗುರುಗಳಿರ್ತಾರೆ, ಇಲ್ಲೊಂದು ಪರಿಸರ ಇರ್ತದ. ಸೊ ಇಲ್ಲಿ ಖುಷಿಯಾಗಿ ನಾವು ಅವ್ರು ಮಾಡ್ಬೋದು ಉಪವಾಸನ. ಸೊ ಈ ರೀತಿ ರಸಾಹಾರದ ಮೇಲೆ ನಾವು ಉಪವಾಸ ಮಾಡಿಸ್ತೀವಿ ಸರ್. ಈಗ 10 ದಿವಸ ಏನೋ ಆಯ್ತು, ಆಮೇಲೆ ಹೋಗೋ ಮುಂದೆ ನೀವು ಏನ್ ಚೆಕ್ ಮಾಡ್ತೀರಾ, ಆಯ್ತಾ ಇಲ್ವಾ, ಕಂಟ್ರೋಲ್ ಬಂದಿರುತ್ತಾ? ಹೌದು ಸರ್, ಚೆಕ್ ಸಾಕು ಸಾಕು. 10 ದಿನ ಯಾಕೆ, 10 ದಿನ ಸಾಕಾಗೋದಿಲ್ಲ ಆಕ್ಚುಲಿ. ಬಟ್ 10 ದಿನ ಅವ್ರಿಗೆ ಏನೋ ಸಿಎಲ್ ಆ ಸಿಎಲ್ ಎಲ್ಲಾ ಕೆಲಸ ಒತ್ತಡ ಒಂದ್ ಕಡೆಗೆ ಇಟ್ಟು ಬಂದಿರ್ತಾರ ಅವ್ರು. ಸೊ 10 ದಿನ ಖಂಡಿತ ಮುಗಿಯಲ್ಲ ಅದು ಅವ್ರಿಗೆ. ಅವ್ರವ್ರ ಸಮಸ್ಯೆ ಮೇಲೆ ಒಬ್ಬರದ್ 1 ತಿಂಗಳಾಗ್ಬೋದು, ಒಬ್ಬರದ್ 3 ತಿಂಗಳಾಗ್ಬೋದು. ಈಗ ಉದಾಹರಣೆಗೆ ವೇಟ್ ಲಾಸ್ ಬಂದಿದಾರೆ ಅಂತ ತಿಳ್ಕೊಡ್ರಿ, ಕೆಲವೊಬ್ರು ಏನು ಎತ್ತರದಕ್ಕಿಂತ ತೂಕ ಜಾಸ್ತಿ ಇರ್ತದೆ, 30-40 ಕೆಜಿ ಜಾಸ್ತಿ ಇರ್ತಾರೆ. ಸೊ ಅಂತವ್ರಿಗೆ 1 ತಿಂಗಳು ಸಾಕಾಗಲ್ಲ. ಸೊ ಅವ್ರ 4 ತಿಂಗಳು ಮಿನಿಮಮ್ 4 ಮಂತ್ಸ್ ಮಾಡ್ಬೇಕಾಗುತ್ತೆ, ಇನ್ಕ್ಲೂಡಿಂಗ್. ಅದಕ್ಕೆಲ್ಲ ನಾವು ಬರ್ದು ಕೊಡ್ತೀವಿ ಸರ್, ಹೋಗುವಾಗ ಎಷ್ಟೆಷ್ಟು ದಿನ ಏನೇನ್ ತಗೋಬೇಕು, ಹೇಗ್ ಮಾಡ್ಬೇಕು, ಮತ್ತೆ ನಾವು ಫೋನ್ ಅಲ್ಲೂ ಸಂಪರ್ಕದಲ್ಲಿ ಇರ್ತೀವಿ. ಸೊ ಅವ್ರಿಗೆಲ್ಲ ಗೈಡ್ ಮಾಡ್ತಾ ಹೋಗ್ತೀವಿ ಸರ್. ಹಂಗ ಸಕ್ಸಸ್ ಆಗಿ ಹೋದವ್ರದ್ದು ರೇಷಿಯೋ ಎಷ್ಟಿದೆ ಮೇಡಮ್, ಎಷ್ಟು ಜನ ಈ 20 ವರ್ಷದಲ್ಲಿ ಒಂದ್ ಅಂದಾಜ್ ಲೆಕ್ಕಾಚಾರ ಹಾಕಿದ್ರೆ? 20 ವರ್ಷದಲ್ಲಿ ಸರ್ ನಾನ್ ಬಂದು 1 ವರ್ಷ ಆಯ್ತು, ಬಟ್ ನಾನ್ ನೋಡ್ರಂಗೆ ಪ್ರಕಾರ ನಿಮಗೆ 1 ಲಕ್ಷದವರೆಗೂ ಜನ ಸಿಗ್ಬೋದು. ಯಾಕಂದ್ರೆ ನನಗೆ ಅಷ್ಟು ಸಂಪರ್ಕದಲ್ಲಿ ಬಂದಿದ್ದಾರೆ ಇಲ್ಲಿ ಜನ, ಅಷ್ಟ ಜನರದೆಲ್ಲ ಆಶೀರ್ವಾದ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ನಾನ್ ನೋಡ್ತೀನಲ್ಲ, ಯಾಕಂದ್ರೆ ಈಗ ಒಬ್ರು ಬಂದ್ರ ಅಂತ ಇಟ್ಕೊಡ್ರಿ, ತಾವು ಬರೋದಲ್ದೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಕಳಿಸ್ಕೊಟ್ಟಿದ್ದಾರೆ, ತಮ್ಮ ಊರ್ ಜನರ. ನೀವು ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ಗಜೇಂದ್ರ ಕಡದಿಂದ ಸರ್, ಲಾಸ್ಟ್ 1-2 ಇಯರ್ಸ್ ಬ್ಯಾಕ್ ಇರಬಹುದು. ಸೊ ಒಬ್ರು ಅವ್ರು ಮೊದ್ಲು ಬಂದ್ರು, ಸೊ ಅವ್ರಿಗೆ ಗೊತ್ತಾಯ್ತು ಅದ್ರದ್ದು ಬೆಲೆ 10 ದಿನದಲ್ಲಿ ಗೊತ್ತಾಯ್ತು. ಸೊ ಹಂಗೆ ಅವ್ರು ತಮ್ಮ ರಿಲೇಷನ್ಸ್ ಎಲ್ಲ ತಮ್ಮ ಊರಲ್ಲಿ ಎಲ್ಲಾರನು 1 ತಿಂಗಳಲ್ಲಿ ನಿಮ್ಗೆ ಆಶ್ಚರ್ಯ ಪಡ್ತೀನಿ, ಎಲ್ಲ ನಮ್ಮ ಚಿಕಿತ್ಸಾ ಸೆಂಟರ್ ಅಲ್ಲಿ 1 ಊರಿನವರೇ ಇದ್ರು. ಸೊ ಹಿಂಗೆ ಅಂದ್ರೆ ಇದ್ರ ಮಹತ್ವ ಆ ರೀತಿ ಇರುತ್ತೆ ಸರ್. 1 ಲಕ್ಷ ಜನ. ಹೌದು ಹೌದು, ಅದ್ಭುತ ಭಾಗ್ಯ, ಆರೋಗ್ಯ ಭಾಗ್ಯ ಕೊಟ್ಟಿದ್ದೀವಿ. ಹೌದು ಸರ್, ಹೌದು. ಮೇಡಮ್ ನಿಮ್ಗೆ ಏನಾಯ್ತು? ನನಗೆ ಚಿಕ್ಕ ವಯಸ್ಸಲ್ಲಿ ಸರ್ ಪೋಲಿಯೋ, ನೀವು ಪೋಲಿಯೋ ಕೇಳಿರ್ತೀರಿ, ಮೊದ್ಲೆಲ್ಲ ಪೋಲಿಯೋ ಇಂಜೆಕ್ಷನ್ ಇರ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಇತ್ತೀಚೆಗೆಲ್ಲ ಡ್ರಾಪ್ಸ್ ಬಂದಿದೆ, ಅದು ಜ್ವರ ಬಂದಾಗ ಹಾಕ್ಸ್ಬಾರ್ದು ಅಂತ ಹೇಳಿರ್ತಾರೆ. ಬಟ್ ಗೊತ್ತಿಲ್ಲ, ಅದು ಜ್ವರ ಬಂದಾಗ ನನಗೆ ಹಾಕಿದ್ದಕ್ಕೆ ಹೀಗಾಗಿದೆ ಅಂತ ನಮ್ ತಾಯಿ ಹೇಳ್ತಾರೆ ನನಗೆ. ಬಟ್ ನನಗೆ ಹೀಗಾಗಿದ್ದು ನನಗೆ ಅದು ವರ ಅಂತಾನೆ ನಾನು ಭಾವಿಸಿದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ. ಯಾವುದು ಇದು ಅಂಗವಿಕಲತೆ ಅನ್ನೋದು ನಮ್ಮ ಮನಸ್ಸು ಒಳಗಡೆ ಇರುವಂತದ್ದು. ಹೌದೌದು, ಅದು ಯಾವಾಗ್ಲೂ ಅಂಗವಿಕಲತೆ ನಮ್ಮ ದೇಹಕ್ಕೆ, ಮನಸ್ಸಿಗೆ ಇರೋದಿಲ್ಲ ಯಾವತ್ತೂ. ಮನಸ್ಸು ಯಾವತ್ತೂ ಅದು ಅದು ವಿಜೇತ ವಿಜೇತ ಹಾಗೆ. ಬಹಳ ಖುಷಿ ಆಗುತ್ತೆ. ನೀವು ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ? 5 ವರ್ಷ ಆಯ್ತು ಸರ್ ನಾನು ಇಲ್ಲಿ ಬಂದು. ಓಕೆ, ಹಾ 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 ಹಾ, 5 ವರ್ಷ. ಏನ್ ಓದಿದಿರಿ ನೀವು? ನಂದು ಬಿ ಎ ಬಿಎಡ್ ಆಗಿದೆ ಸರ್. ಎಲ್ಲಿ? ಇಲ್ಲಿ ಹುಬ್ಳಿಲಿ ಸರ್. ಹೌದಾ? ಓಕೆ ಓಕೆ. ಬಿ ಎ ಬಿಎಡ್ ಆಗಿ ಇಲ್ಲಿ ಹೆಂಗ್ ಪ್ರೇರಣೆ ನಿಮ್ಗೆ ಇಲ್ಲಿ ಸೇರೋ? ಇಲ್ಲಿ ಇದು ದೊಡ್ಡ ಪ್ರೇರಣೆ ಸರ್. ಸಪ ಈಗ ನಾನು ಏನ್ ಇಷ್ಟು ದಿನ ಇಷ್ಟೊತ್ತವರೆಗೂ ಏನ್ ನಿಮ್ಗೆ ಹೇಳಿದ್ನಲ್ಲ ಚಿಕಿತ್ಸೆ, ವೇಟ್ ಲಾಸ್ ಇರಬಹುದು, ನಾನು ಹಂಗೆ ನನ್ನ ವೇಟ್ ಜಾಸ್ತಿ ಇತ್ತು, ವೇಟ್ ಲಾಸ್ಗೋಸ್ಕರ ನಾನು ಇಲ್ಲಿ ಬಂದು ಸೇರಿದ್ದು. ಆಕ್ಚುಲಿ ನಾನು ಮೊದ್ಲು ಬೆಂಗಳೂರಲ್ಲಿ ಇದ್ದಿದ್ದು, ಒಂದು ಸಹನಾ ಟ್ರಸ್ಟ್ ಅಂತೇಳಿ ಒಂದು ಎನ್ ಜಿ ಓ ಅಲ್ಲಿ ವರ್ಕ್ ಮಾಡ್ತಿದ್ದು. ಸೊ ಗೊತ್ತಲ್ಲ ಸಿಟಿ ಲೈಫ್ ಯಾವಾಗ ತಾನೇ ಹೇಳಿದ್ನಲ್ಲ ನಾನು. ಸೊ ಆ ರೀತಿ ನಾನು ಕೂಡ ಚೆನ್ನಾಗಿ ವೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಸುಮಾರು 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಈ ಚಿಕಿತ್ಸಾ ಸೆಂಟರ್ ಬರ್ಬೇಕು ಅಂತ. ಕೇಳಿದ್ದೆ ಸ್ವಾಮೀಜಿ ಅವ್ರ ಬಗ್ಗೆ, ಟಿವಿಲೆಲ್ಲ ನೋಡಿದ್ದೆ ಬಸವಾನಂದ ಶ್ರೀಗಳ ಬಗ್ಗೆ, ಈ ತರ ಚಿಕಿತ್ಸೆ ನಡೀತೆ ಅಂತ ಗೊತ್ತಿತ್ತು. ಸೊ ವೇಟ್ ಲಾಸ್ಗೋಸ್ಕರ ಇಲ್ಲಿ ಬಂದೆ. ನಮ್ ತಂದೆ ತಾಯಿ ಎಲ್ಲರೂ ಇಲ್ಲೇ ಹತ್ರ ಆಗ್ತಾರಂತೆ, ಅವರು ಕೇಳಿದ್ರು ಇಲ್ಲಿ ಆಫೀಸ್ ನೋಡ್ಕೊಳಕ್ಕೆ ಕೆಲಸ ಇದೆ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ಇದಕ್ಕಿಂತ ಬೇರೆ ಭಾಗ್ಯ ಏನ್ ಬೇಕು ಅಂತ ನಾನು ಇಲ್ಲಿಗೆ ಶಿಫ್ಟ್ ಆದೆ ಸರ್. ಇಲ್ಲಿ ಕಂಪ್ಲೀಟ್ ಈ ನವೆಂಬರ್, ಲಾಸ್ಟ್ ನವೆಂಬರ್ಗೆ 1-5 ಇಯರ್ಸ್ ಕಂಪ್ಲೀಟ್ ಆಯ್ತು ಇಲ್ಲಿ ಬಂದು. ಅದ್ಭುತ, ಜಮಿ ಅದ್ಭುತ. ಏನ್ ಕೊಡ್ತಾ ಇದ್ದೀನಿ? ಅದೇ ಸರ್ ನಾನು ನಿಮ್ಗೆ ಅವಾಗ ತಾನೇ ಹೇಳಿದ್ನಲ್ಲ, ಇಲ್ಲಿ ಜ್ಯೂಸ್ ಮೇಲೆ, ರಸಾಹಾರದ ಮೇಲೆ ನಾವು ಉಪವಾಸ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು, ಇವಾಗ ಹನಿ ಜ್ಯೂಸ್ ಜೇನುತುಪ್ಪ ಹಾಕಿ ಜ್ಯೂಸ್ ಮಾಡಿರ್ತಾರೆ. ಜೇನುತುಪ್ಪ ಹಾಕಿರೋ? ಜೇನುತುಪ್ಪ, ನೀರು, ಆಮೇಲೆ ನಿಂಬೆಹಣ್ಣು, ಉಪ್ಪು. 1 ಲೀಟರ್ಗೆ ಪ್ರಮಾಣ ಬಂದ್ಬಿಟ್ಟು 1 ಲೀಟರ್ಗೆ 5 ಸ್ಪೂನ್ ಹನಿ ಹಾಕ್ತಿವಿ, 1 ನಿಂಬೆಹಣ್ಣು, ರುಚಿ ತಕ್ಕಷ್ಟು ಉಪ್ಪು. ಈ ರೀತಿ ತಯಾರು. ಹೌದು, 1 ಲೀಟರ್ ಕೊಡ್ತೀವಿ ಸರ್. ಒಬ್ಬರಿಗೆ 1 ಲೀಟರ್? 1 ಲೀಟರ್ 1 ಲೀಟರ್ ಕುಡಿಲೇಬೇಕು ಮ್ಯಾಕ್ಸಿಮಮ್. ಬಟ್ ಕೆಲವೊಬ್ರು ತುಂಬಾ ಕಡಿಮೆ, ಇನ್ನೊಂದೇ ಸರಿಗೆ. ಹೌದೌದು, 1 ಹತ್ತು ನಿಮಿಷ. 1 ನಿಮಿಷಕ್ಕೆ 1 ಲೀಟರ್ ಅಂದ್ರೆ 1-4 ಗ್ಲಾಸ್ ಇರುತ್ತೆ ಸರ್. ಅದೆಷ್ಟು? ಯಾಕಂದ್ರೆ ಊಟ ಕೊಡಲ್ವಲ್ಲ, ಅದು ಬೇರೆ ಇರುತ್ತಲ್ಲ ಅವ್ರಿಗೆ ಮನಸ್ಸಲ್ಲಿ, ಊಟ ಬೇರೆ ಸಿಗಲ್ಲ ಕುಡಿಲೇಬೇಕಂತ ಕುಡಿತಾರೆ. ಇದು ಬೆಳಗಿನ ಜಾವ 1 ಲೀಟರ್ ಕೊಟ್ಬಿಡ್ತೀವಿ, ಬೆಳಗ್ಗೆ ಕೊಡ್ತೀವಿ. ಆಮೇಲೆ ಮತ್ತೆ 1.5 ಟೈಮ್ ಸರ್. ಇದ್ರ ಜೊತೆಗೆ ನಾನು ಒಂದ್ ವಿಷಯ ಹೇಳ್ಬೇಕು, ಇಲ್ಲಿ ಸ್ಪಿರುಲಿನ್ ಅಂತ ಒಂದು ಫುಡ್ ಸಪ್ಲಿಮೆಂಟ್ ಮಾತ್ರ ಕೊಡ್ತೀವಿ ನಾವು. ಸೊ ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ ಹೊಟ್ಟೆ ಸಮಾಧಾನ ಮಾಡುತ್ತೆ. ಸೊ ಅದು ನಿಮ್ಮ ಹಸಿವನ್ನು ತಡೆಯುತ್ತೆ, ಅದ್ರ ಜೊತೆಗೆ ಸಾಕಷ್ಟು ಲಾಭ ಇದೆ ಸ್ಪಿರುಲಿನದಿಂದ. ಒಳಗಿಂದ ನಮ್ದೇನು ಹೆಲ್ತ್ ಕಾಂಪ್ಲಿಕೇಶನ್ಸ್ ಎಲ್ಲನೂ ಅದು ಸರಿಪಡಿಸ್ತಾ ಹೋಗುತ್ತೆ. ಸೊ ಮಾತ್ರ ನಾವು ಬಂದಿದ್ದ ದಿನನೇ ಕೊಟ್ಟಿರ್ತೀವಿ. ಸೊ ಅದನ್ನ 2 ಮಾತ್ರ ತಗೊಂಡಿರ್ತಾರೆ, ನಂತರ ಇದು ಜ್ಯೂಸ್ ಕುಡಿತಾರೆ 1 ಲೀಟರ್. ಈಗ ಎಷ್ಟು ಜನ ಇದಾರೆ ನಿಮ್ಮಲ್ಲಿ? ಇವಾಗ 14 ಜನ ಇದಾರೆ ಸರ್. 14 ಜನ? ಹೌದು ಹೌದು. ಇದ್ರ ವ್ಯವಸ್ಥೆ ಏನೇನಿದೆ ನೋಡ್ಬೋದು? ಬನ್ನಿ ಸರ್.
ಇದು ಇದೇನ್ ಆಕ್ಚುಲಿ? ಇದು ಪ್ರಸಾದ ನಿಲಯ ಸರ್. ಪ್ರಸಾದ ನಿಲಯ? ಹೌದು. ಇದು ಪ್ರಸಾದ ನಿಲಯ. ಇಲ್ಲಿ ಬಂದ್ಬಿಟ್ಟು ಗುರುಜಿಯವರು ಒಂದು ನೀರಿನ ಟ್ಯಾಂಕ್, ನಾವು ವರ್ಷ ಪೂರ್ತಿ ಮಳೆ ನೀರು ಕುಡಿತೀವಿ ಇಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ಇಲ್ಲಿ ಏನ್ ಕಾಣಿಸ್ತಿದ್ಯಲ್ಲ ಸರ್, ಇಲ್ಲಿ ಬಸವ ತೀರ್ಥ ಅಂತ ಹೇಳ್ಬಿಟ್ಟು ಇಲ್ಲಿ ನೀರಿನ ಟ್ಯಾಂಕ್ ಇದೆ. 65,000 ಲೀಟರ್ದ ನೀರಿದೆ. 65,000 ಲೀಟರ್ದು ನೀರಿನ ಟ್ಯಾಂಕ್ ಇದೆ. ವರ್ಷ ಪೂರ್ತಿ ನಾವು ಮಳೆ ನೀರು ಅಡಿಗೆಗೆ ಇರಬಹುದು ಮತ್ತೆ ಕುಡಿಯೋದಕ್ಕೆ ಮಳೆ ನೀರೇ ಬಳಸ್ತಾ ಇದೀವಿ. ಹೌದು ಸರ್. ಹೇಗೆ ಬರ್ತಿದಕ್ಕೆ ಎಲ್ಲಿಂದ ಹೇಗೆ? ಓಹೋ, ಪೈಪ್ ಲೈನ್ ಕೊಟ್ಟಿದ್ದೀರಿ ಇಲ್ಲಿ? ಹಾ, ಪೈಪ್ ಕೆಳಗಡೆ ಈಗ ನಾವು ನಿಂತಿರೋದು ಟ್ಯಾಂಕ್ ಮೇಲೆ ನಿಂತಿದ್ದೀವಿ ಸರ್. ಹೌದಾ? ಇಲ್ಲಿವರೆಗೂ ಇದೆ ಅದು. ಓ, ಇದು ದೊಡ್ಡ ಟ್ಯಾಂಕ್ ಇದೆ. ಹೌದು, 65,000 ಲೀಟರ್ದು. 65,000 ಲೀಟರ್? ಹೌದು. ಓಕೆ. ಹಾ, ನೀರು ಟೇಸ್ಟ್ ಮಾಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಹಾ ಹಾ, ಮಳೆ ನೀರು ಹಿಂಗೆ ಅದನ್ನ ಸೇವನೆ ಮಾಡಬಹುದಾ ಡೈರೆಕ್ಟ್? ಓ ಎಸ್, ಓ ಎಸ್. ಅಂದ್ರೆ ಎಲ್ಲಾ ಕಡೆ ಸ್ಟೀಲಿಂದ ಹರ್ನಾಳಿಗೆ ಮಾಡಿಸಿದ್ವಿ ಸರ್. ಆ ನೀರು ಎಲ್ಲಾ ಕಡೆ ಒಂದ್ ಕಡೆ ಒಂದ್ ಪೈಪ್ ಇಂದ ಬಂದು ಕೆಳಗಡೆ ಫಿಲ್ಟರ್ ಹಾಕಿದ್ವಿ. ಫಿಲ್ಟರ್ ಆಗಿ ಒಳಗಡೆ ಶೇಖರಣೆ ಆಗುತ್ತೆ, ಗಾಳಿ ಆಡಂಗಿಲ್ಲ ನೀರು, ಅದು ಕೆಡಂಗಿಲ್ಲ. ಹೌದಾ? ಟೇಸ್ಟ್ ಮಾಡಿ. ಗಾಳಿ ಆಡಬಾರ್ದು? ಆಡಬಾರ್ದು. ಮಳೆ ನೀರಿಗೆ ಗಾಳಿ ಆಡಬಾರ್ದು. ಯಾವ್ದೇ ನೀರಾದ್ರೂ ಸರ್, ಈಗ ನೋಡ್ರಿ ಎಲ್ಲೋ ನೀರ್ ನಿಂತಿರ್ತದ, ಅದ್ರ ಓಪನ್ ಏರಿಯಾ ಇದ್ರೆ ಅಲ್ಲಿ ಹುಳ ಎಲ್ಲ ಹುಟ್ಟುತ್ತೆ ಅದ್ರಲ್ಲಿ. ಓಕೆ. ಮುಚ್ಚಿಟ್ಬಿಟ್ರೆ ಏನಾಗಲ್ಲ. ಓ, ನೀವ್ ಹಂಗ್ ಕಾಪಾಡಿದಿರಿ ಮಳೆ ನೀರನ್ನ? ಹೌದು ಸರ್, ಹೌದು. 65,000 ಲೀಟರ್ ಕೆಪಾಸಿಟಿ ಇರುವಂತ. ಹೌದು ಸರ್. ಅದ್ಭುತವಾಗಿದೆ, ತುಂಬಾ ರುಚಿಯಾಗಿದೆ ಸರ್. ನೀವು ಕೇಳಿರ್ಬಹುದು ಮಳೆ ನೀರಿನಲ್ಲಿ ವಿಟಮಿನ್ B12 ಸಿಗುತ್ತಂತೆ. ಮಳೆ ನೀರಿನಲ್ಲಿ ಇದನ್ನೆಲ್ಲ ಮನೆಯವರು ನಾವೇ ಮಾಡ್ಬೋದಲ್ರಿ, ಪ್ರತಿಯೊಬ್ರು ಮಾಡ್ಬೇಕು ಸರ್ ಇವತ್ತಿನ ದಿನದಲ್ಲಿ. ಯಾಕೆ ಆರೋಗ್ಯ ಇದರಿಂದ ಕೂಡ ಒಂದ್ ಸ್ವಲ್ಪ ನಾವು ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೋದು. ಪ್ರತಿಯೊಬ್ರು ಇವಾಗ ಏನ್ ಮನೆ ಕಟ್ತಾರಲ್ವಾ, ಮನೆ ಕಟ್ಟುವಾಗ ಮೊದಲು ಈ ಮಳೆ ನೀರಿನ ಬಗ್ಗೆ ಅವ್ರ ಚಿಂತನೆ ಮಾಡ್ಬೇಕಾಗಿದೆ. ಸಾಕು, ಅವ್ರ ಮನೆ ಆಗುವಷ್ಟು ಮಾಡಿದ್ರೆ ಅದೇ ಎಷ್ಟೋ ಆಗುತ್ತೆ. ಎಲ್ಲ ಪ್ರಕೃತಿ ಎಲ್ಲವನ್ನು ಕೊಟ್ಟಿದೆ, ಎಲ್ಲ ಕೊಟ್ಟಿದ್ರೆ ನಾವು ಬಳಸ್ಕೋಬೇಕು. ಅದು ನಾವು ಸಕಾರಾತ್ಮಕವಾಗಿ ಬಳಸ್ಬೇಕು. ನಿಜ. ಇಲ್ಲಿ ಅಡಿಗೆ ಮನೆ ಇದೆ ಸರ್. ಅಡಿಗೆ ಮನೆ? ಎಷ್ಟ್ ಜನ ಕೆಲಸ ಮಾಡೋರು ಇದಾರೆ ಮೇಡಮ್ ಇಲ್ಲಿ? ಸರ್, ನಾವು ಟೋಟಲ್ 15 ಜನ ಇದೀವಿ. 15 ಜನ ಇದೀವಿ. ಹಾ, ಓಕೆ. ಏನ್ ನಡೀತಾ ಇದೆ ಈ ಗಡಿಗೆ? ಇದು ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಸರ್ ನಾವು. ಅಂದ್ರೆ ನಮ್ಮ ಮಹಾಮನೆ ಮುಂದಿನ ರಸ್ತೆ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದೀವಿ. ಸೊ ಭೂಮಿ ಪೂಜೆ ಇಟ್ಕೊಂಡಿದೀವಿ 12 ಗಂಟೆಗೆ. ಅದಕ್ಕೆ ಇವತ್ತು ಒಂದ್ ಸ್ವಲ್ಪ ವಿಶೇಷ ಮಾಡ್ತಾ ಇದಾರೆ. ಹೌದಾ? ಅದ್ಭುತ ಅಡಿಗೆ ನಡೀತಾ ಇದೆ. ಅಮ್ಮ ನಮಸ್ತೆ. ಏನ್ ಮಾಡ್ತಾ ಇದೀರಿ? ರವ ಅವ್ರೆ ಇರ್ತೀರಿ? ನಮಸ್ತೆ ಅಮ್ಮ, ನಮಸ್ತೆ. ಹಾ, ಓಕೆ. ಯಾವೂರಮ್ಮ ನಿಮ್ದು? ಹುಬ್ಬಳ್ಳಿ. ಎಷ್ಟ್ ವರ್ಷ ಆಯ್ತು ನೀವ್ ಇಲ್ಲಿ? 3 ವರ್ಷ ಆತ್ರಿ. ಪ್ರಕೃತಿಯ ಮಡಿಲಲ್ಲಿ ಇದೀರಿ, ನೀವೇ ಪುಣ್ಯವಂತರು ಅಲ್ವೇನ್ರಿ? ಯಾವ ಜಂಜಾಟನ ಇಲ್ಲ ನಿಮ್ಗೆ, ಎಲ್ಲಿ ಸಿಗಲ್ಲ. ಅದ್ಭುತ. ಏನೇನ್ ಇವತ್ತು ಅಡಿಗೆ? ಪಲಾವು. ಹಾ, ಆಮೇಲೆ ಮಡಕೆ ಕಾಳು, ಕೇಸರಿ ಬಾತು. ಅದ್ಭುತ. ಹಾ, ಮಧ್ಯಾಹ್ನಕ್ಕೆ ವಿಶೇಷ ನುಚ್ಚು ಮಾಡ್ತಾ ಇದೀವಿ ಸರ್, ನಮ್ಮ ಅಮ್ಮಂದ ರೆಸಿಪಿ ಅದು. ಹಾ, ನುಚ್ಚು. ಹಾ, ಇದು ಗೋವಿನ ಜೋಳ ಗೊತ್ತಲ್ಲ ನಿಮ್ಗೆ? ಹೌದು ಹೌದು. ಗೋವಿನ ಜೋಳ ನುಚ್ಚು ಮಾಡಿರ್ತೀವಿ ನಾವು, ತುಂಬಾ ಎಲ್ಲಾರು ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ. ಅದು ವಿಶೇಷ ಇರುತ್ತೆ. ಅದನ್ನ ನೆನೆಸ್ಬಿಟ್ಟು ಜೋಳದ ನುಚ್ಚು ಹೇಗ್ ಮಾಡ್ತಾರೆ ಹಾಗೆ ಮಾಡೋದು. ಅದನ್ನ ತಯಾರು ಮಾಡಿ ಆದ್ಮೇಲೆ ಮೊಸರು, ಹಾಲು, ಈರುಳ್ಳಿ, ಹುಳಿ ಬರೋದಕ್ಕೆ ಒಂದ್ ಸ್ವಲ್ಪ ಮಜ್ಜಿಗೆಯಲ್ಲಿ ನೆನೆಸಿರ್ತಾರೆ. ಹೌದು, ತುಂಬಾ ಸಖತ್ತಾಗಿರುತ್ತೆ. ನೀವ್ ಇವತ್ತಿ ಪ್ರಸಾದ ಮಾಡ್ಕೊಂಡು ಹೋದ್ರೆ ತುಂಬಾ ಸಂತೋಷ ನಮ್ಗೆ. ಮಾಡದೆ ಇನ್ನೊಂದ್ ದಿವಸ ಬರ್ತೀನಿ, ಇವತ್ತು ಅರ್ಜೆಂಟ್ ಇದೆ, ಖಂಡಿತ ಇನ್ನೊಂದ್ ದಿವಸ ಬರ್ತೀನಮ್ಮ. ಓಕೆ, ಇದು ಅಡಿಗೆ ಮನೆ ವ್ಯವಸ್ಥೆ. ಈಗ ಮತ್ತೆ ಇದನ್ನ ಇವತ್ತು ಫಂಕ್ಷನ್ ಇರೋದಕ್ಕೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ ಸರ್. ಇಲ್ಲ ಅಂದ್ರೆ ಅವ್ರಿಗೆ ಇದು ಏನು ಇರೋದಿಲ್ಲ? ಇಲ್ಲ, ಪ್ರತಿದಿನ ಅಡಿಗೆ ಕಾರ್ಯಕ್ರಮ ಇದೇ ಇರುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅಲ್ಲ, ಈ ಪೇಷಂಟ್ ಅವ್ರಿಗೆ ಸೇರಿದವ್ರಿಗೆ ಏನು ಊಟ ಕೊಡೋ? ಅವ್ರಿಗೆ ಊಟ ಇರಲ್ಲ ಸರ್, ನಾ ಹೇಳಿದ್ದೆ ರಸಾಹಾರ, ಅವ್ರಿಗೆ ಜ್ಯೂಸ್. ಅವ್ರಿಗೆ ಜ್ಯೂಸ್. ಇಲ್ಲಿ ಅಡಿಗೆ ಅಂದ್ರೆ ಕೆಲವೊಬ್ರು ಪೇಷಂಟ್ ಜೊತೆ ಕೆಲವೊಬ್ರು ಕೇರ್ ಟೇಕರ್ ಅಂತ ಬಂದಿರ್ತಾರೆ, ಅಥವಾ ಈ ಪರಿಸರದಲ್ಲಿ ಇದ್ದು ಹೋಗ್ಬೇಕಂತ ಖುಷಿಯಿಂದ ಬಂದಿರ್ತಾರೆ. ಸೊ ಹೊರಗಡೆಯಿಂದ ಇಲ್ಲಿ ದಿನನಿತ್ಯ ದಾಸೋಹನೂ ಇರುತ್ತೆ ಸರ್, ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಸೊ ಹಂಗಾಗಿ ಅಡಿಗೆ ಇದ್ದೇ ಇರುತ್ತೆ, ಒಂದ್ ದಿನಕ್ಕೆ ಒಂದು 30 ಜನಕ್ಕೆ ಅಡಿಗೆ ಇದ್ದೇ ಇರುತ್ತೆ ಇಲ್ಲಿ. ಓ, ಬಂದು ಹೋಗೋರಿಗೆ ಕೂಡ ಪ್ರಸಾದ ಇದೆ? ಪ್ರಸಾದ, ನಿರಂತರ ಪ್ರಸಾದ ಇರುತ್ತೆ ಸರ್. ಓಕೆ.
ಮತ್ತೆ ಏನ್ ನೋಡ್ಬೋದು? ಗೋಶಾಲೆ ನೋಡೋಣ ಸರ್. ಗೋಶ್ ಬನ್ನಿ ಬನ್ನಿ. ನಿಮ್ಗಿಲ್ಲ ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಏನ್ ಇಂತ ದಿವಸ ಅಂತಿದ್ಯಾ ಅಥವಾ ಬಂದ್ ಬಂದವ್ರನ್ನ ಹಂಗೆ ತಗೋತಾ ಇರ್ತೀವಿ? ಎನಿ ಡೇ ಬರ್ಬೋದು ಸರ್. ಇವಾಗ ಸಪೋಸ್ ಇವತ್ತು ನಾಳೆಯಿಂದ ನೀವು ಟ್ರೀಟ್ಮೆಂಟ್ ಶುರು ಮಾಡ್ಕೋಬೇಕಂದ್ರೆ ಇವತ್ತಿನ ಸಂಜೆ ಬಂದು ಉಳ್ಕೋಬಹುದು. ನಾಳೆಯಿಂದ ಇವತ್ತು ಸಂಜೆ ಬಂದು ಉಳ್ಕೋಬಹುದು. ಬೇರೆ ದೂರಿಂದ ಊರವರು ಮತ್ತೆ ಸೇಮ್ ಡೇ ಬರಕ್ಕಾಗಲ್ಲ, ಅವ್ರು ಈವ್ನಿಂಗ್ ವರ್ಗೂ ಬರ್ತಾರೆ. ಹಾಗಾಗಿ ಒಂದಿನ ಮೊದ್ಲು ಬಂದು ಉಳ್ಕೊಂಡವ್ರಿಗೆ ನೆಕ್ಸ್ಟ್ ಡೇ ಶುರು ಆಗುತ್ತೆ. ಲೋಕಲ್ ಬಂದವ್ರು ಅವತ್ತಿನ ದಿನ ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಅವತ್ತೇನೆ ಶುರು ಮಾಡ್ತೀವಿ ನಾವು. ಅಲ್ಲಿ ಮೇನ್ ರೋಡ್ ಇಂದ ನೋಡಿದೆ, ಈಗ ಇದಕ್ ಬರೋದಾದ್ರೆ ಓಕೆ, ಏನು ಅವ್ರದೇ ಓನ್ ವೆಹಿಕಲ್ ಇದ್ರೆ. ಬಸ್ಸಿಗೆ ಗಿಸ್ಗೆ ಬರೋದಾದ್ರೆ ಅವ್ರು ಇಲ್ಲಿ ಒಳಗಡೆ ಬರೋದು ಹೇಗೆ? ಬಸ್ಸಿಗೆ ಸರ್ ಅಲ್ಲಿಂದ ನಿಮ್ಗೆ ಗೌರ್ಮೆಂಟ್ ಬಸ್ ಸಿಗುತ್ತೆ, ಯಾವಾಗ ಅಂದ್ರೆ ಸ್ಕೂಲ್ ಇದ್ದಾಗ ಮಾತ್ರ. ಇಲ್ಲಿ ಧಾರವಾಡ ಟೋಲ್ ನಾಕದಿಂದ ನಿಮಗೆ ಬಸ್ಗಳು ಸಿಗುತ್ತೆ. ಕಲ್ಗಟ್ಟಿ ರೋಡ್ ಹೋಗೋ ಬಸ್ಗಳು ಎಲ್ಲ ಬಸ್ಗಳು ನಮ್ಮ ಮಹಾಮನೆ ಕಡೆ ಬರ್ತಾವ, ಅಂದ್ರೆ ಇಲ್ಲಿ ನಮ್ಮ ಕಟ್ಟೆ ನಮ್ಮ ಮಹಾಮನೆವರೆಗೂ ಬರ್ತಾವ. ಸ್ಕೂಲ್ ಟೈಮ್ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಸಂಜೆ ಸ್ಕೂಲ್ ಬಿಡೋ ಟೈಮ್ಗೆ. ಬೆಳಿಗ್ಗೆ ಎಷ್ಟು 8:30 to 9:00 ಒಳಗೆ ಸಿಗುತ್ತೆ. ಸಾಯಂಕಾಲ ಈ ಕಡೆಯಿಂದ ಹೋಗ್ಲಿಕ್ಕೆ 4:30 ಮೇಲೆ 2 ಬಸ್ಗಳಿರುತ್ತೆ. ಇನ್ನು ಬಿಟ್ವೀನ್ ಮಧ್ಯದಲ್ಲಿ ಬರೋರಿಗೆ ಎಲ್ಲಾ ಬಸ್ಗಳು ನಾಯಕನ ಹುಲಿಕಟ್ಟಿ ಕ್ರಾಸ್ ಅಂತ ಇದೆ ಸರ್. ನಾಯಕನ ಹುಲಿಕಟ್ಟಿ ಕ್ರಾಸ್ ಟಿಕೆಟ್ ತಗೊಂಡ್ರೆ ಅಲ್ಲಿಂದ 1.5 kilometers ವಾಕೇಬಲ್ ಡಿಸ್ಟೆನ್ಸ್ ಬರ್ಬೋದು, ತೊಂದರೆ ಇಲ್ಲ. ಬಟ್ ಹೆಚ್ಚು ವೆಹಿಕಲ್ ಇದ್ದವರು ಜಾಸ್ತಿ ಜನ ಬರ್ತಾರೆ. ಈಗಂತೂ ಎಲ್ಲರಿಗೂ ಬಂದೇ ಬರ್ತಾರೆ. ಕೆಲವೊಬ್ಬರಿಗೆ ಇದು ಇದ್ರೆ ಈ ಸ್ಪೆಷಾಲಿಟೀಸ್ ಕೂಡ ನಿಮ್ಮ ಹತ್ರ ಕೆಲವೊಂದು ಆಟೋ ನಂಬರ್ ಕೊಟ್ಟಿರ್ತೀವಿ ಸರ್, ರೆಗ್ಯುಲರ್ ಬರುವಂತವ್ರು ಆಟೋಗೂ ಬರ್ಬೋದು. ಅಲ್ಲಿಂದ ಆಟೋ ಮಾಡ್ಕೊಂಡು ಇಲ್ಲಿ ಏನೇನ್ ನಡೆಯುತ್ತೆ ದಿವಸ ಚಟುವಟಿಕೆ? ಇದು ಬಂದ್ಬಿಟ್ಟು ಪ್ರಾರ್ಥನಾ ಹಾಲ್ ಸರ್. ಇಲ್ಲಿ ಬೆಳಿಗ್ಗೆ ಸಂಜೆ ನಮ್ದು ರುಟೀನ್ 5 ಗಂಟೆಗೆ ಶುರು ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಶುರು ಆದ್ರೆ 5 ಗಂಟೆಗೆಲ್ಲ ಎಲ್ಲರನ್ನೂ ಎಬ್ಬಿಸ್ತೀವಿ. ಸೊ ಕುಡಿಯೋದಕ್ಕೆ ಬಿಸಿನೀರು ಕೊಡ್ತೀವಿ ಬೆಳಿಗ್ಗೆ ಒಂದ್ ಟೈಮು. ಬಿಸಿನೀರು ಕುಡಿದು ಅವರು ಬೆಳಗಿಂದ ಸ್ನಾನ ಅದೆಲ್ಲ ಮುಗಿಸ್ಕೊಂಡು 5:45 ಎರಡನೇ ಬೆಲ್ ಮಾಡ್ತೀವಿ. ಪ್ರೇಯರು ಚಿಂತನೆ ಇರುತ್ತೆ, ಗುರುಜಿಯವರು ಇರ್ತಾರೆ, ಪ್ರೇಯರ್ ಮಾಡ್ತೀವಿ. ಇಲ್ಲಿ ನಿರಂತರ ಪ್ರೇಯರ್ ಅಂದ್ರೆ ಯಾವತ್ತೂ ತಪ್ಪಲ್ಲ ಸರ್. ನಾವು ಒಬ್ಬರೇ ಇದ್ರು ಪ್ರೇಯರ್ ಒಂದಿನ ನಾವು ಮಿಸ್ ಮಾಡಲ್ಲ ಸರ್. ಯಾಕಂದ್ರೆ ಆರೋಗ್ಯಕ್ಕೆ ಒಂದು ಇದನ್ನು ಬೇಕು, ಸತ್ಸಂಗನೂ ಬೇಕು. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಗುರುಗಳು ಯಾವತ್ತು ಪ್ರೇಯರ್ ಇದ್ದೇ ಇರ್ತಾರೆ. ಬೆಳಿಗ್ಗೆ ಪ್ರೇಯರು ಚಿಂತನೆ ಇರುತ್ತೆ. ಅದಾದ್ಮೇಲೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟಾದ್ಮೇಲೆ ಯೋಗಾಸನ ಕ್ಲಾಸ್ ಇರುತ್ತೆ, 1.5 ಗಂಟೆ ಯೋಗಾಸನ ಬೆಳಿಗ್ಗೆ. ಅದಾದ್ಮೇಲೆ ಅವ್ರಿಗೆ ಏನ್ ಜ್ಯೂಸ್ ಕೊಡ್ಬೇಕು ಕೊಡ್ತೀವಿ. ಆಮೇಲೆ ಕ್ಲಾಸ್ ಅದೆಲ್ಲ ಅಂದ್ರೆ ಬೆಳಗಿನ ಸೆಷನ್ ಒಂದು 10:30 to 11 ಮುಗಿದ್ಬಿಡುತ್ತೆ. ಅದಾದ್ಮೇಲೆ ಅವ್ರು ಫ್ರೀನೇ ಇರ್ತಾರೆ. ಕೆಲವೊಬ್ರು ವರ್ಕ್ ಫ್ರಮ್ ಹೋಮ್ ಅಂತ ಬರ್ತಾರೆ, ಅವ್ರ ಪರ್ಸನಲ್ ವರ್ಕ್ ಮಾಡ್ಕೋಬಹುದು. ಮತ್ತೆ ಒಳ್ಳೆ ಟೈಮ್ ಸಿಗುತ್ತೆ, ಒಳ್ಳೆ ಪರಿಸರ ಇದೆ, ಚೆನ್ನಾಗಿ ವಾಕ್ ಇದೆಲ್ಲ ಮಾಡ್ಕೊಂಡು ಇರ್ತಾರೆ. ಹೌದು ಸರ್. ಇದು ನಿಮ್ಮ ಇದು ಬಂದ್ಬಿಟ್ಟು ಆಫೀಸ್ ಸರ್. ಆಫೀಸ್ ಈ ರೂಮ್ ಗಳೆಲ್ಲ ಎಲ್ಲಿ ಮಾಡಿದಿರಿ ಸರ್? ರೂಮ್ ಗಳು ಬಂದ್ಬಿಟ್ಟು 1st floor ಅಲ್ಲಿ ಇದಾವ. 1st floor ಇದು ಆಫೀಸ್. ಇಲ್ಲಿ ಬಂದು ಅಡ್ಮಿಷನ್ ಎಲ್ಲ ಇಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಅವ್ರಿಗೆ ರೂಮ್ ಅಲಾಟ್ ಮಾಡ್ತೀವಿ. 1st floor ಅಲ್ಲಿ 2 ತರ ರೂಮ್ ನಾ ಹೇಳಿದ್ನಲ್ಲ, ಸ್ಪೆಷಲ್ ರೂಮ್ ಜನರಲ್ ರೂಮ್ ಅಂತ. ಇನ್ನು 2nd floor ಅಲ್ಲಿ ಗುರುಗಳದ ವಾಸ, ಕೆಳಗಡೆ ಪ್ರೇಯರ್ ಹಾಲು, ಆಫೀಸು, ಕಿಚನ್ನು. ಮತ್ತೆ ನಾವು ಇಲ್ಲಿ ಸಿಬ್ಬಂದಿಗಳೇ ಕೆಲವೊಂದು ರೂಮ್ ಗಳಿದೆ ಸರ್ ಹಿಂದ್ಗಡೆ. ಇಲ್ಲಿ ಮಾಡ್ಕೊಂಡಿದ್ದೀವಿ. ನೀವೇ ಕರೆ ಸ್ವೀಕರಿಸ್ತೀರಿ ಫೋನ್ ಬಂದ್ರೆ? ಹೌದು ಸರ್, ನಾನೇ ಮಾಡ್ಕೊತೀನಿ ಸರ್. ಓಕೆ, ಈ ನಿಮ್ ನಂಬರ್ ಹಾಕ್ಬೋದಲ್ಲ? ನನ್ನ ನಂಬರ್ ಹಾಕಿ ಸರ್. ಓಕೆ, ಬನ್ನಿ. ಪ್ರಸಾದದ ಗಂಟೆ ಸರ್. ಪ್ರಸಾದ ಅಂದ್ರೆ ನಾನು ಹೇಳಿದ್ನಲ್ಲ, ಕೆಲವೊಬ್ರು ಪೇಷಂಟ್ ಜೊತೆ ಕೇರ್ ಟೇಕರ್ ಅಂತ ಬಂದಿರ್ತಾರೆ, ಅಂತವ್ರಿಗಾಗಿ ಬೆಲ್ ಮಾಡಿರ್ತೀವಿ. ಅವರು ಅವ್ರ ಜೊತೆಗಿರೋರು ಬಂದು ಕೆಳಗಡೆ ಬಂದು ಪ್ರಸಾದ ಮಾಡ್ಬೇಕು. ಹೌದಾ? ಚಿಕಿತ್ಸೆಗೆ ಬಂದವ್ರಿಗೆ ಏನ್ ಕೊಡೋದು ಅದೆಲ್ಲ ರೂಮ್ಗೆ ಒಯ್ದು ಕೊಡ್ತೀವಿ. ಸೊ ಅದಕ್ಕಾಗಿ ಅದು ಬೆಲ್.